ಕೊರೋನಾ ವೈರಸ್ಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಈಗಾಗಲೇ ಹಲವಾರು ಕ್ರಮಗಳಿಗೂ ತೆಗೊಂಡಿದೆ. ಜನಸಾಮಾನ್ಯರು ಸರ್ವರ್ ಕೂಡ ಇದಕ್ಕೆ ಸಹಕಾರ ಕೊಡಬೇಕು. ನಾವು ಸ್ವಯಂ ನಿಯಂತ್ರಣದಿಂದ ಈ ವೈರಸ್ಗೆ ತುತ್ತಾಗ ರೀತಿ ನೋಡಿಕೊಳ್ಳುವಂಥ ಜವಾಬ್ದಾರಿ ಪ್ರತಿಯೊಬ್ಬರು ಕೂಡ ಇವತ್ತು ಜವಾಬ್ದಾರಿ. ಇವತ್ತು ಈ ವೈರಸ್ ಎಲ್ಲರಿಗೆ ಸೋಂಕಿತಾದರೂ ಕೂಡ ಯಾರೆಲ್ಲ ಇವತ್ತು ಅವರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ಆಟೋಮೆಟಿಕ್ಕಾಗಿ ವೈರಸ್ ಆಯ್ತದೆ. ರೋಗ ನಿರೋಧಕ ಶಕ್ತಿ ಇದ್ದವರಿಗೆ ಇದು ಇಫೆಕ್ಟ್ ಸುಲಭದಲ್ಲಿ ಆಗುವುದಿಲ್ಲ. ಆದ ಕಾರಣ ಎಲ್ಲರೂ ಅದಕ್ಕೆ ಬೇಕಾಗುವಂತಹ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಉದಾಹರಣೆಗೆ ನೆಲ್ಲಿಕಾಯಿ ಜ್ಯೂಸ್ ಇರಲಿ, ತುಳಸಿದು ಇದಿರಲಿ, ಎಲ್ಲ ವಿಚ್ಚ ಸಂಬಂಧಪಟ್ಟ ಹಾಗೆ. ಎರಡನೇದು, ಸರ್ಕಾರ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಆಡಳಿತ ಇನ್ನಷ್ಟು ಒಂದು ಸ್ವಲ್ಪ ದಿಟ್ಟ ಕ್ರಮವನ್ನು ತಗೊಳ್ಬೇಕಾಗ್ತದೆ. ಸದ್ಯದ ಮಟ್ಟಿಗೆ ಎಲ್ಲ ಕೂಡ ಕಡೆ ಇವತ್ತು ರಜೆ ಘೋಷ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಬಸ್ಸನ್ನು ಇವತ್ತು ನಮಗೆ ಸ್ವಲ್ಪ ಮಟ್ಟಿನ ಸಮಯಕ್ಕೆ ಇವತ್ತು ತಡೆಗಟ್ಟಬಹುದು. ಮತ್ತು KSRTC ಬಸ್ ಸ್ಟ್ಯಾಂಡ್ನಲ್ಲಿ ಕೂಡ ಮಂಗಳೂರು ನಗರಕ್ಕೆ ಆಗಮಿಸುವ ಪ್ರತಿಯೊಬ್ಬರಿಗೆ ಕೂಡ ಇವತ್ತು ಯಾವುದಾದ್ರು ರೀತಿ ಅವರಿಗೆ ಸಂಪೂರ್ಣ ಚೆಕ್ಕಿಂಗ್ ಮಾಡಿಸಬೇಕು. ಎರಡನೇದು, ನಮ್ಮ ತಲಪ್ಪಾಡಿ ಬಾರ್ಡರ್ ಈಗ ಕೇರಳದಲ್ಲಿದ್ದು ಸೋಂಕಿತರಾಗಿದ್ದಾರೆ, ಮತ್ತು ಕೆಲವರು ಈಗಾಗಲೇ ಬೇರೆ ಕಡೆ ಬಂದವರು ಕೂಡ ಇದ್ದಾರೆ ಅಂತ ಹೇಳಿದ ಕಾರಣ ಆ ಕಡೆಯಿಂದಲೂ ಕೂಡ ಈ ಕಡೆ ಬರಲಿಕ್ಕೆ ಎಲ್ಲ ಒಂದು ಸೋಂಕಿತರು ಈ ಕಡೆ ಪ್ರವೇಶದಿಂದ ನೋಡುವಂಥ ಕೆಲಸ ಇವತ್ತು ಮಾಡಬೇಕಾಗ್ತದೆ. ಅದಕ್ಕಾಗಿ ನಮ್ಮ ತಲಪ್ಪಾಡಿ ಟೋಲ್ ಗೇಟ್ನಲ್ಲಿ, ರೈಲ್ವೆ ಸ್ಟೇಷನ್ನಲ್ಲಿ ಇವತ್ತು ತಪಾಸಣೆ ಇವತ್ತು ಮಾಡಬೇಕು. ಇವತ್ತು ಡೊಮೆಸ್ಟಿಕ್ ಏರ್ಪೋರ್ಟ್ನಲ್ಲಿ ಚೆಕ್ಕಿಂಗ್ ಮಾಡೋದು ಅತಿ ಅಗತ್ಯ. ಯಾಕಂತ ಹೇಳಿದರೆ ಇವತ್ತು ಇಂಟರ್ನ್ಯಾಷನಲ್ ಫ್ಲೈಟ್ ಭಾಳಷ್ಟು ಇವತ್ತು ಬಂದ್ ಮಾಡೋ ಸಂದರ್ಭದಲ್ಲಿ ಜನಸಾಮಾನ್ಯರು ಡೆಲ್ಲಿಗೆ ಬಂದು ಅಲ್ಲಿಂದ ಮಂಗಳೂರಿಗೆ, ಬಾಂಬೆಗೆ ಬಂದು ಅಲ್ಲಿಂದ ಮಂಗಳೂರಿಗೆ ಫ್ಲೈಟ್, ಹೈದರಾಬಾದ್ಗೆ ಬಂದು ಅಲ್ಲಿಂದ ಮಂಗಳೂರಿಗೆ ಫ್ಲೈಟ್, ಬೆಂಗಳೂರಿಗೆ ಬಂದು ಅಲ್ಲಿಂದ ಫ್ಲೈಟ್ ಇವತ್ತು ತಗೊಳ್ತಾರೆ. ಯಾರು ಇವತ್ತು ವಿದೇಶದಿಂದ ಜನರು ಬರ್ತಾರ ಅವ್ರದ್ದು ಪಾಸ್ಪೋರ್ಟ್ಲಿ ಗೊತ್ತಾಗ್ತದೆ ಈ ದೇಶದವರು ಬರ್ತಾ ಇದ್ದಾರೆ ಅಂತೇಳಿ. ಅದು ಯಾರು ಭಾರತೀಯರು ಅಥವಾ ಮಂಗಳೂರಿನವರು ಅಥವಾ ಕರಾವಳಿ ಪ್ರದೇಶ ಬೇರೆ ಕಡೆ ಕೆಲಸಕ್ಕಿದ್ದಾರೆ ಅವ್ರು ಬರೋ ಸಂದರ್ಭದಲ್ಲಿ ವಿದೇಶದಿಂದ ಬರ್ತದೆ ಯಾರಿಗೂ ಕೂಡ ಇವತ್ತು ಗೊತ್ತಾಗುವುದಿಲ್ಲ. ಅದರಂತ ನಮ್ಮ ಡೊಮೆಸ್ಟಿಕ್ ಏರ್ಪೋರ್ಟಲ್ಲಿ ಕೂಡ ತಪಾಸಣೆ ಕೆಲಸವನ್ನು ಇವತ್ತು ಅತ್ಯಗತ್ಯವಾಗಿ ಮಾಡಬೇಕು. ಒಮ್ಮೆ ಒಬ್ಬನಿಗೆ ಸೋಂಕಿತ ಬಂದ ನಂತರ ನಾವು ಊರಿಡೀ ಸುತ್ತಾಡೋ ಬದಲು ಎಲ್ಲಿ ನಮಗೆ ಈ ರೀತಿ ಬರುವಂಥ ಪ್ರತಿ ಅಲ್ಲಿ ಕಂಪ್ಲೀಟ್ ತಡೆಗೆ ಸ್ವಲ್ಪ ಕಠಿಣ ಆಗ್ತದೆ, ಸ್ವಲ್ಪ ಜನಕ್ಕೆ ಸಮಸ್ಯೆ ಆಗ್ತದೆ. ಜನ ಸಹಕಾರ ಕೊಡಬೇಕು ಮತ್ತು ಸ್ವಲ್ಪ ಸ್ಟ್ರಿಕ್ಟಾಗಿ ಇದನ್ನು ಮಾಡಬೇಕು. ಸೊ ಜನರು ಕೂಡ ಇವತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್, ಯಾಕೆಂದರೆ ಯಾವುದೇ ವೈರಸ್ಸನ್ನು ಸಡನ್ನಾಗಿ ಒಮ್ಮೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ನಾವಿವತ್ತು ಚೈನಾದಂಥ ದೇಶ, ಇಟಲಿ ಅಂಥ ದೇಶ, ಬೇರೆ ಬೇರೆ ದೇಶ ನೋಡಿದ್ದೇನೆ. ಅಲ್ಲಿ ಬೇಕಾದಷ್ಟು ಅವರಿಗೆ ಅನುಕೂಲ ಇದ್ದರೂ ಕೂಡ, ಸ್ವಚ್ಛತೆಗೆ ಒಳ್ಳೆ ಮಹತ್ವ ಇದ್ದರೂ ಕೂಡ, ಜನ ಸ್ವಲ್ಪ ಅಲ್ಲಿ ಶಿಕ್ಷಿತರಾಗಿದ್ದರೂ ಕೂಡ
ಆ ಸಣ್ಣ ರಾಷ್ಟ್ರದಲ್ಲಿ ಅವರಿಗೆ ಕಂಟ್ರೋಲಲ್ಲಿ ಸಿಕ್ಕುವುದಿಲ್ಲ. ಸೊ ಈ ವೈರಸ್ ಎಲ್ಲ ಅಷ್ಟು ಸುಲಭದಲ್ಲಿ ಇದನ್ನು ತಡೆಗಟ್ಟಲು ಸಾಧ್ಯ ಇಲ್ಲ. ನಾವಾಗಿ ಸ್ವಯಂ ಪ್ರೇರಿತವಾಗಿ ಪ್ರತಿಯೊಬ್ಬರು ಕೂಡ ಇವತ್ತು ಆಲೋಚನೆ ಮಾಡಬೇಕು. ನಾವೇ ಸ್ವಲ್ಪ ನಮ್ಮ ನಮ್ಮಲ್ಲಿ ನಿಯಂತ್ರಣ ತರುವಂಥ ಕೆಲಸ ಮಾಡಿಕೊಂಡು ಈಗ ನಾವು ಜನಜಾಗೃತಿ ಆದಾಗೆ ಈ ರೋಗ ಬರದಂತೆ, ಅದೇ ನನಗೆ ಜ್ವರ ಇದ್ದರೆ ನಾನೇ ಖುದ್ದಾಗಿ ಹೋಗಿ ಸರೆಂಡರ್ ಆಗಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಹೇಳಿ ನನಗೆ ಈ ರೀತಿ ಇದೆ ಅಂದರೆ ನಾನೇ ಸಪ್ರೇಟ್ ಕ್ವಾರಂಟೈನ್ ಆಗಬೇಕು. ನನ್ನನ್ನು ಐಸೋಲೇಷನ್ ನಾನು ಯಾರಿಗೂ ಹೇಳಲಿಕ್ಕೆ ಹೋಗೋದಿಲ್ಲ ಅಂದರೆ ಮತ್ತೆ ಅವರಿಗೂ ಇದಾಗ್ತದೆ, ಮತ್ತು ಮನೆಯವರಿಗೂ ಪ್ರಾಬ್ಲಮ್ ಆಗ್ತದೆ. ಸೊ ನಾವು ಸ್ವಯಂ ಪ್ರೇರಿತವಾಗಿ ಆಲೋಚನೆ ಮಾಡಬೇಕು. ನನಗೇನಾದರೂ ಸ್ವಲ್ಪ ಜ್ವರ ಇದೆ, ನಾನು ಇನ್ನೊಬ್ಬನ ಮುಂದೆ ಕೆಮ್ಮಬಾರ್ದು, ಇನ್ನೊಬ್ಬನನ್ನು ಮುಟ್ಟಬಾರ್ದು, ಇವರ ಜೊತೆ ಮಿಂಗಲ್ ಆಗಬಾರ್ದು, ನಾನೇ ಅದನ್ನು ನನಗೆ ಸ್ವಯಂ ನಿಯಂತ್ರಣ ವಹಿಸ್ಕೊಳ್ಬೇಕು ಜನರು ಕೂಡ. ಸೊ ಈ ರೀತಿಯ ಜನಜಾಗೃತಿ ಮಾತ್ರ ಸಂಪೂರ್ಣ ತಡೆಗಟ್ಟಬಹುದು. ಅದೊಟ್ಟಿಗೆ ಸರ್ಕಾರದ ಕ್ರಮಗಳು ನಮಗೆ ಪೂರಕವಾಗಿ ಬರ್ತದೆ. ಸೊ ಎಲ್ಲ ಕೂಡ ಸರ್ಕಾರದ ಮೇಲೆ ಬಿಟ್ಟರೆ ಆಗೋದಿಲ್ಲ. ಜನರು ಕೂಡ ಇದರಲ್ಲಿ 100% ಇನ್ವಾಲ್ವ್ ಆಗುವಂಥ ಕೆಲಸ ಇವತ್ತು ಮಾಡಬೇಕಾಗ್ತದೆ.